ಸೊ ನಾನು ಅವರಿಗೆ ಎಷ್ಟು ಸಲ ನಾವು ಫೋಟೋಗ್ರಫಿ ಮಾಡಿದಾಗಲೂ ಏನೇ ಒಂದು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದಾಗಲೂ ಟಫ್ ಶಾರ್ಟ್ಸ್ ಈಗ ನಮಗೆ ಒಂದು ಕ್ಯಾಪ್ಚರ್ ಮಾಡೋದಾದರೆ ಅದೊಂದಷ್ಟು ಧೂಳು ಇರ್ತದೆ ಅಥವಾ ಸೊ ಏನೇ ಇರ್ಬೋದು ಸೊ ಅವರು 100% ನಾನು ಎಣಿಸೋದು ಇದು ಒಬ್ಬ ಹೇಗೆ ಮನುಷ್ಯ ಈ ಥರ ಸ್ಪೀಡಲ್ಲಿ ಹೀಗೆ ಕಂಟ್ರೋಲ್ ಮಾಡಿಕೊಂಡು ಒಂದು ವೆಹಿಕಲನ್ನು ಬೈಕನ್ನು ಕೊಂಡೋಗ್ಲಿಕ್ಕೆ ಆಗ್ತದೆ ಅಂತೇಳಿ ಈಸ್ ಅವ್ರದ್ದೊಂದು ಇದೇ ಬೇರೆ ಸ್ಟೈಲೇ ಬೇರೆ ಅವ್ರು ಬಿಡುವ ಸ್ಪೀಡ್ ಸ್ಟೈಲ್ ವೆರಿ ಸ್ಟೈಲಿಶ್ ಅಂತಲೇ ಹೇಳ್ಬೋದು ಈಸ್ ಎ ವೆರಿ ಸ್ಟೈಲಿಶ್ ರೈಡರ್ ಅವ್ರದೇ ಒಂದು ಸಿಗ್ನೇಚರ್ ಸ್ಟೈಲ್ ಇದೆ ಫ್ಲೈ ಆಗಿ ಸ್ವಲ್ಪ ಹೀಗೆಲ್ಲ ಮಾಡಿ ಹೋಗುವಂಥದ್ದೆಲ್ಲ ಅದು ಯಾರು ಸಾಧಾರಣ ಮಾಡಲಿಕ್ಕೆ ನಾನು ಯಾರು ಮಾಡಿದ್ದು ನೋಡಿಲ್ಲ ನಾನು ಕಿಶನ್ ಅಂಥೇಳಿ ನಾನು ಅಡ್ವರ್ಟೈಸಿಂಗ್ ಫೋಟೋಗ್ರಫಿ ಬಿಸ್ನೆಸ್ ಮಾಡ್ತಾಯಿದ್ದೇನೆ ನಾನು ಬೇಸಿಕಲಿ ಮಂಗಳೂರಿನ ಆತ ಮಂಗಳೂರಿನಲ್ಲೇ ಇರೋದು ಸರ್ ನಾನೊಂದು 13-14 ವರ್ಷದಿಂದ ಅಡ್ವರ್ಟೈಸಿಂಗ್ ರಿಲೇಟೆಡ್ ಫೋಟೋಗ್ರಫಿ ಮಾಡ್ತಾ ಬರ್ತಾಯಿದ್ದೇನೆ ಅರವಿಂದ್ ಕೆ ಪಿ ಅವರ ಪರಿಚಯ ಎಲ್ಲಿಂದ ಆಗಿದ್ದು ನೀವು ಅವರ ಮೊದಲು ಭೇಟಿಯಾಗಿದ್ದು ಎಲ್ಲಿ ಅರವಿಂದ್ ಕೆ ಪಿ ಆ್ಯಕ್ಚುಲಿ ಅರವಿಂದ್ ಕೆ ಪಿ ಒಂದು ಸುಮಾರು ಒಂದು 6 ವರ್ಷ ಹೆಚ್ಚು ಕಮ್ಮಿ 6 ವರ್ಷ ಹಿಂದೆ ಒಂದು ಡರ್ಟ್ ಬೈಕ್ ಈವೆಂಟಲ್ಲಿ ಬಂದಿದ್ದರು ಸೊ ನನಗೆ ಗೊತ್ತಿಲ್ಲ ಅವರು ಕೇಳಿದ್ದೆ ನಾ ಕೆ ಪಿ ಇವಾಗ ಹೇಗೆ ಕೆ ಪಿ ಆಗ ಸಹ ಅವರು ಕೆ ಪಿ ಹೇಳಿದರೆ ಅಷ್ಟು ಫೇಮಸ್ ಅರವಿಂದ್ ಕೆ ಪಿ ನಾನು ಇವರು ಯಾರಪ್ಪ ಇರ್ಬೋದು ಮನುಷ್ಯ ಇಷ್ಟು ಭಾರಿ ಹೆಸರು ಮಾಡಿದ್ದಾರೆ ರೇಸಿಂಗಲ್ಲಿ ಎಂಥ ಮನುಷ್ಯ ಇವರು ಯಾರು ಅಂತ ನಾನು ಇವ್ರು ಸಿಗಬೇಕು ಅಂತ ಈಗಲ್ಲ 6 ವರ್ಷ ಹಿಂದೆ ನಾನು ಟ್ರ್ಯಾಕಲ್ಲಿ ನನ್ನ ಪಾಡಿಗೆ ನಾನು ಫೋಟೋಗ್ರಫಿ ಎಲ್ಲ ಮಾಡಿಕೊಂಡೆಲ್ಲ ಇರಬೇಕಾದ್ರೆ ಅಲ್ಲಿ ಯಾರೋ ನನಗೆ ಒಬ್ಬರು ಗುರುತ ಮಾಡಿದರು ಇವರನ್ನು ಇವರು ಅರವಿಂದ್ ಕೆ ಪಿ ಅಂತೇಳಿ ನನಗೆ ನೋಡಿ ಶಾಕ್ ಆಯಿತು ಯಾಕೆಂದರೆ ಅವರು ಅಷ್ಟು ಹಂಬಲ್ ಮನುಷ್ಯ ಅಷ್ಟು ಡೌನ್ ಟು ಅರ್ತ್ ಅವರನ್ನು ನೋಡಿದರೆ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಸಿಂಪಲ್ ಮನುಷ್ಯ ಇವಾಗ ನನಗೆ ತುಂಬ ಶಾಕ್ ಆಯಿತು ಆ್ಯಕ್ಚುಲಿ ಒಂದು ಚೂರು ಆ್ಯಟಿಟ್ಯೂಡ್ ಇಲ್ಲ ಅಂತೇಳಿ ಚಂದ ಮಾತಾಡಿ ಎಲ್ಲ ಸೊ ಇಟ್ಸ್ ಹೌ ಕೇಮ್ ಟು ನೋ ಫಸ್ಟ್ ಅರವಿಂದ್ ಕೆ ಪಿ ಹೇಳಿದರೆ ಇಂಥ ಇವರು ಅಂಥೇಳಿ ಬಟ್ ಆ ರೇಸಲ್ಲಿ ಅವರು ಇರಲಿಲ್ಲ ಸೊ ಆ ನಂತರ ಏನಾಯಿತು ಸುಮಾರು ಒಂದು ಗ್ಯಾಪ್ ನಂತರ ಒಂದು ಇನಾಗ್ರೇಷನ್ಗೆ ಬಂದಿದ್ದರು ಒಂದು ಬೈಕ್ ಎಸೆಸರಿ ಶೋರೂಮ್ ಉಡುಪಿಯಲ್ಲಿ ಆಗ ನಾನು ಅವರಿಗೆ ಒಂದು ಸಲ ಒಂದು ಗಳಿಗೆ ಸಿಕ್ಕಿದ್ದೆ ಸೊ ಅದು ನಂತರ ಅವರು ನನಗೆ ಕೋಇನ್ಸಿಡೆಂಟಾಗಿ ಸಿಕ್ಕಿದ್ದೆ ಅಂತ ಹೇಳಿದರೆ ನನಗೆ ಟಿ ವಿ ಎಸ್ ರೇಸಿಂಗ್ 35 ಇಯರ್ ಆಫ್ ರೇಸಿಂಗ್ ಟಿ ವಿ ಎಸ್ ಅವರು ಸೆಲೆಬ್ರೇಟ್ ಮಾಡಿದ್ದು ಅದಕ್ಕೆ ಎಕ್ಸ್ಕ್ಲೂಸಿವ್ ಫೋಟೋಗ್ರಾಫರಾಗಿ ಹೈರ್ ಮಾಡಿದರು ನನಗೆ ಸೊ ಅದರಲ್ಲಿ ಈ ಆ ಡಕಾರ್ ಬೈಕ್ಗಳನ್ನ ಅವರು ಮೀಡಿಯಾಗೆ ತೋರಿಸಲಿಕ್ಕೆ ಒಬರಾಯ್ ಹೋಟ್ಲಲ್ಲಿ ಒಂದು ದೊಡ್ಡ ಇವೆಂಟ್ ಮಾಡಿದರು ಸೊ ಆ ಇವೆಂಟ್ಗೆ ಸಹ ನಾನು ಅಫಿಷಿಯಲ್ಲಾಗಿ ಫೋಟೋಗ್ರಾಫರ್ ಆಗಿದ್ದೆ ಆ ನಂತರ ಎಲ್ಲ ಬಂದ ಇವೆಂಟ್ಗೆ ಸಹ ಅಫಿಷಿಯಲ್ಲಾಗಿ ಟಿ ವಿ ಎಸ್ಗೆ ನಾನು ವರ್ಕ್ ಮಾಡಿದ್ದೇನೆ ಅಲ್ಲಿ ನನಗೆ ಅರವಿಂದ್ ಸಿಕ್ಕಿದ್ರು ನಾನು ಪುನಃ ಹೋಗಿ ಎಲ್ಲ ಮಾತಾಡಿ ಪರಿಚಯ ಮಾಡಿಕೊಂಡು ಸೊ ನಮ್ಮ ಸ್ನೇಹ ಅಲ್ಲಿಂದ ಆ್ಯಕ್ಚುಲಿ ಶುರು ಆದದ್ದು ಸೊ ಇವತ್ತಿಗೆ ಸಹ ಅವ್ರದ್ದು ಒಂದು ನಮ್ಮ ಹತ್ರ ಒಂದು ಗುಡ್ವಿಲ್ ಉಂಟು ಅರವಿಂದ್ ಕೆ ಪಿ ಅವ್ರದ್ದು ಬೇಕಾದಷ್ಟು ಫೋಟೋಗ್ರಫಿ ನಾನು ಮಾಡಿದ್ದೇನೆ ಆ್ಯಕ್ಚುಲಿ ಅರವಿಂದ್ ಕೆ ಪಿ ಜೊತೆ ನಾನು ಅವ್ರದ್ದು R&D ಫೆಸಿಲಿಟಿ ಇದೆ ಟಿ ವಿ ಎಸ್ದು R&D ರಿಸರ್ಚ್ ಅನ್ನೋ ಹೊಸೂರಲ್ಲಿ ಅಲ್ಲಿ ಅರವಿಂದ್ ಕೆ ಪಿದು ತುಂಬ ರೈಡಿಂಗ್ ಪಿಕ್ಚರ್ಸ್ ಕ್ಯಾಪ್ಚರ್ ಮಾಡಿದ್ದೇನೆ ಫ್ಲೈಯಿಂಗ್ ಶಾರ್ಟ್ಸ್ ಅವರು ಒಂದು ರ್ಯಾಂಪಿಂದ ಬಂದು ತುಂಬ ಮೇಲೆ ಹಾರ್ತಾರೆ ಅದೊಂದು ರಮಣೀಯ ದೃಶ್ಯ ಅವರು ಹಾರದ್ದು ಹೋಗೋದದು ನೋಡಿದೆ ಒಂಥರ ಕಣ್ಣಿಗೆ ವಿಸ್ಮಯ ಸೊ ಇದರದ್ದೆಲ್ಲ ನಾನು ಅಲ್ಲಿ ಅವ್ರದ್ದು ಕ್ಯಾಪ್ಚರ್ ಮಾಡಿದ್ದೇನೆ ಮತ್ತು ಅರವಿಂದ್ ಕೆ ಪಿ ಅವರು ಕಂಪನಿಗೆ ಹೇಳಿ ಪುನಃ ಒಂದು ದಿವಸ ಎಲ್ಲ ನಿಲ್ಲಿಸಿಕೊಂಡು ಪುನಃ ಒಂದು ದಿವಸ ಇಡೀ ಶೂಟಿಂಗ್ ಎಲ್ಲ ನಾವು ಮಾಡಿದ್ದೇವೆ ಅವ್ರದ್ದು ಎಕ್ಸ್ಟೆನ್ಸಿವ್ ಶೂಟಿಂಗ್ ಮಾಡಿದ್ದೇವೆ ತುಂಬ ಇನ್ಡೆಪ್ತಾಗಿ ಅವ್ರದ್ದು ಕಾರ್ನರಿಂಗ್ ಶಾರ್ಟ್ಸ್ ಫ್ಲೈಯಿಂಗ್ ಶಾರ್ಟ್ಸ್ ಇರ್ಬೋದು ಆಲ್ ಯುನೀಕ್ ಅವ್ರದ್ದೇನು ಸ್ಟ್ರೆಂತ್ಸ್ ಇನ್ ಎನಿಥಿಂಗ್ ಅದನ್ನೆಲ್ಲ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದೇವೆ ಇಲ್ಲ ಇಲ್ಲ ನಾವು ಆ್ಯಕ್ಚುಲಿ ಏನಂತ ಹೇಳಿದರೆ ಫೋಟೋ ಸಪೋಸ್ ಒಂದು ಫೋಟೋ ಸೆಷನ್ ಆಯಿತು ಬೆಳಿಗ್ಗೆಯಿಂದ ಮಧ್ಯಾಹ್ನ ಒಂದು ಫೋಟೋ ಸೆಷನ್ ಆಯಿತು ಸೊ ನಾವು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಊಟದ ಟೈಮಲ್ಲಿ ನಾವು ಕ್ರಾಸ್ ಚೆಕ್ ಮಾಡ್ತೇವೆ ಸೊ ಕ್ರಾಸ್ ಚೆಕ್ ಮಾಡುವಾಗ ಅವರು ಯಾವಾಗ ಸಹ ವಾವ್ ಅಮೇಝಿಂಗ್ ಅಂತ ಅದೊಂದು ಯಾವಾಗ ಸಹ ಹೇಳ್ತಾರೆ ಸೊ ಅವರಿಗೆ ಖುಷಿಯಾಗಿ ಅವರು ಕಂಪ್ನಿಗೆ ಪುನಃ ರಿಕ್ವೆಸ್ಟ್ ಮಾಡಿ ಸೊ ಪುನಃ ಒಂದು ದಿವಸ ನಾವು ವರ್ಕ್ ಮಾಡಿದ್ದೇವೆ ಕೆ ಪಿ ಅವರಿಗೆ ಸೊ ಅವ್ರ ಕಂಪ್ನಿಗೆ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿ ಇದು ಮಾಡಿದರು ಸೊ ಇದ ನಂತರ ನಾವು ಡೆಲ್ಲಿಗೆ ಬುದ್ಧ ರೇಸಿಂಗಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೀವಿ ಆನಂತರ ಲೇ ಲಡಾಖಿಗೆ ಹೋಗಿ ಲೇ ಲಡಾಖಲ್ಲಿ ಒಂದು 2-3 ದಿವಸ ಶೂಟಿಂಗ್ ಮಾಡಿದ್ದೇವೆ ಎಕ್ಸ್ಟ್ರೀಮ್ ಕೋಲ್ಡ್ ವೆದರಲ್ಲಿ ಮತ್ತು ಲೇದು ಅದು ಹೇಳಿ ಅಯ್ಯ ಸಿಕ್ಕಾಪಟ್ಟೆ ಕೋಲ್ಡಲ್ಲಿ ಅಲ್ಲಿ ಸಹ ನಾವು ಎಕ್ಸ್ಟೆನ್ಸಿವ್ ಆಗಿ ಅವ್ರದ್ದು ಕ್ಯಾಪ್ಚರ್ ಮಾಡಿದ್ದೇವೆ ಅವ್ರದ್ದು ಡ್ರಿಫ್ಟ್ ಇರ್ಬೋದು ಅವರದ್ದು ರೈಡಿಂಗ್ ನೋಡಲಿಕ್ಕೇ ಒಂದು ಒಂದು ಖುಷಿ ಅದು ಏನೋ ನನ್ನ ಸೌಭಾಗ್ಯ ಹೇಳಬೇಕು ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ಕಿದೆ ಅವ್ರದ್ದು ಆನಂತರ ಅದು ಸಮಯ ಸಿಗಲಿಲ್ಲ ಇವತ್ತಿನವರೆಗೆ ಈಸ್ ಬಿನ್ ವೆರಿ ಬ್ಯುಸಿ ಅರವಿಂದ್ ಕೆ ಪಿ ಅಂತ ಏನು ಇಸ್ ಅ ವೆರಿ ಡಿಸಿಪ್ಲಿನ್ ಪರ್ಸನ್ ಅಂದರೆ ಭಾರಿ ಒಂದು ಡಿಸಿಪ್ಲಿನ್ ಮನುಷ್ಯ ಅವರು
ಫಿಟ್ನೆಸ್ ಮೇಂಟೈನ್ ಮಾಡೋದ್ರಲ್ಲಿ ಆಗ್ಬೋದು ಅಥವಾ ಅವ್ರದ್ದು ಏನೇ ಒಂದು ಇರ್ಬೋದು, ಮತ್ತು ಅವರು 100% ಅವ್ರು ಏನೇ ಮಾಡಿದರೆ ಅದೇ 100-100 ಕೊಟ್ಟೆ ಕೊಡ್ತಾರೆ. 100% ಮನುಷ್ಯ, ಅವ್ರದ್ರ ಕಾಂಪ್ರಮೈಸ್ ಎಲ್ಲ ಇಲ್ಲ. ಮತ್ತು ಬೈಕ್ ರೈಡ್ ಅಂದರೆ ಆಯಿತು ಅಷ್ಟೇ ಅವರಿಗೆ. ಈ ರೈಡಿಂಗ್ ರೇಸಿಂಗ್ ಹೇಳಿದ್ರೆ ಇಸ್ ಒಂಥರ ಅವ್ರಿಗೆ ಭಯಂಕರ ಅದರದ್ದೊಂದು ಪ್ಯಾಷನ್ ಅಂತ ಹೇಳ್ಬೋದು. ಸೊ ನಾನು ಅವರಿಗೆ ಎಷ್ಟು ಸಲ ನಾವು ಫೋಟೋಗ್ರಫಿ ಮಾಡಿದಾಗ್ಲೂ ಏನೇ ಒಂದು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದಾಗಲೂ ಟಫ್ ಶಾರ್ಟ್ಸ್ನ ಅವರು ಈಸಿಯಾಗಿ ಕೊಡ್ತಾಯಿದ್ರು. ಟಫ್ ಶಾರ್ಟ್ಸ್ ಈಗ ನಮಗೆ ಒಂದು ಕ್ಯಾಪ್ಚರ್ ಮಾಡೋದಾದರೆ ಅದೊಂದಷ್ಟು ಧೂಳು ಇರ್ತದೆ ಅಥವಾ ಅದು ನಮಗೆ ಸೊ ಏನೇ ಇರ್ಬೋದು. ಸೊ ಅವರು 100% ನಾನು ಎಣಿಸೋದು ಇದು ಒಬ್ಬ ಹೇಗೆ ಮನುಷ್ಯ ಈ ಥರ ಸ್ಪೀಡಲ್ಲಿ ಹೀಗೆ ಕಂಟ್ರೋಲ್ ಮಾಡಿಕೊಂಡು ಒಂದು ವೆಹಿಕಲನ್ನು ಬೈಕನ್ನು ಕೊಂಡೋಗ್ಲಿಕ್ಕೆ ಆಗ್ತದೆ ಅಂಥೇಳಿ. ಸೊ ಒಂಥರ ಈಸ್ ಅವ್ರದ್ದೊಂದು ಇದೇ ಬೇರೆ ಸ್ಟೈಲೇ ಬೇರೆ. ಅವ್ರು ಬಿಡುವ ಸ್ಪೀಡ್ ಸ್ಟೈಲ್ ವೆರಿ ಸ್ಟೈಲಿಶ್ ಅಂತಲೂ ಹೇಳ್ಬೋದು. ಈಸ್ ಎ ವೆರಿ ಸ್ಟೈಲಿಶ್ ರೈಡರ್. ಅವ್ರದ್ದೇ ಒಂದು ಸಿಗ್ನೇಚರ್ ಸ್ಟೈಲ್ ಇದೆ, ಫ್ಲೈ ಆಗಿ ಸ್ವಲ್ಪ ಹೀಗೆಲ್ಲ ಮಾಡಿ ಹೋಗುವಂಥದ್ದೆಲ್ಲ ಅದು ಯಾರು ಸಾಧಾರಣ ಮಾಡಲಿಕ್ಕೆ ನಾನು ಯಾರು ಮಾಡಿದ್ದು ನೋಡಿಲ್ಲ. ಸೊ ಇರ್ಬೋದು ಇಲ್ಲ ಹೇಳೋದಿಲ್ಲ, ಬಟ್ ಈಸ್ ಮಾಸ್ಟರ್, ಈಸ್ ಎ ಮಾಸ್ಟರ್, ನೈಸ್ ಪರ್ಸನ್. ಅವರೊಟ್ಟಿಗೆ ನಾವು ವಿ ಹ್ಯಾಡ್ ಎ ಗುಡ್ ಫನ್ ಟೈಮ್. ನೀವು ಟಿವಿಎಸ್ಗೆ ಆಸ್ ಎ ಫೋಟೋಗ್ರಾಫರ್ ಆಗಿ ಜಾಯಿನ್ ಆಗಿದ ಆ ಒಂದು ಮೂಮೆಂಟ್ ಹೇಗಿತ್ತು, ಅಂದರೆ ಹೇಗೆ ಜಾಯಿನ್ ಆದ್ರೆ ಆ ಅಪರ್ಚುನಿಟಿ ನಿಮಗೆ ಹೇಗೆ ಬಂತು ಅಂತ? ಓಕೆ, ಟಿವಿಎಸ್ ಇಂಡಿಯಾ ರೆಕಾರ್ಡ್ ಅಂತೇಳಿ ಸ್ಟಂಟ್ ಮಾಡಿದ್ರು. ಇಂಡಿಯಾ ರೆಕಾರ್ಡ್ ಅಂತ ಹೇಳಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಥರ ಇಂಡಿಯಾ ರೆಕಾರ್ಡ್ ಅಂತ. ಸೊ ಅದಕ್ಕೆ ನನಗೆ ಯಾರು ನನ್ನ ಸ್ಟೀಲ್ ಸೈಲೆನ್ಸರ್ ಮಿತ್ರರೆಲ್ಲ ಹೇಳಿದ್ರು ಹೀಗೆ ಒಂದು ಇವೆಂಟ್ ಆಗ್ತಾ ಉಂಟು ಅಂತ ಹೇಳಿ ಹೇಳಿದರು. ಸೊ ಆನಂತರ ಅದನ್ನು ಕ್ರಾಸ್ ಚೆಕ್ ಮಾಡುವಾಗ ನನ್ನ ಜಾಹಿದ್ ಹೇಳಿ ಟೀಮ್ ಬ್ಯಾಲೆನ್ಸ್ ಪಾಯಿಂಟ್ ಇದು ಫೌಂಡರ್ ಕಮ್ ಮ್ಯಾನೇಜರ್ ಅವರದ್ದೇ ಟೀಮ್ ಅಂತ ಹೇಳ್ಬೋದು, ಅವ್ರ ಹತ್ರ ಮಾತಾಡುವಾಗ ಜಾಹಿದ್ ಅವರು ನನ್ನ ಡೈರೆಕ್ಟ್ಲಿ ಟಿವಿಎಸ್ಗೆ ಹಾಕಿದರು. ಸೊ ಆ ಸ್ಟಂಟ್ ಶೋ ಅದು ಕಂಪ್ಲೀಟ್ ಫೋಟೋಗ್ರಫಿ ನಾನು ಅವ್ರದ್ದು ಏನು ಅವ್ರದ್ದು ರೆಕಾರ್ಡ್ ಇತ್ತು ಇಂಡಿಯಾ ರೆಕಾರ್ಡ್ ಕಂಪ್ಲೀಟ್ ಸ್ಟಿಲ್ ಫೋಟೋಗ್ರಫಿ ಕ್ಯಾಪ್ಚರ್ ಮಾಡಿಕೊಟ್ಟೆ. ಸೊ ಅದು ಟಿವಿಎಸ್ ಅವ್ರಿಗೆ ಖುಷಿಯಾಗಿ ಆನಂತರ ಅವರು ನನ್ನನ್ನು ಕಂಟಿನ್ಯೂಸ್ ಆಗಿ ಹೈರ್ ಮಾಡ್ತಾ ಹೋದರು. ಆದ ನಂತರ ಕೆಲವು ವಿಮಾನ ಇರೋ ಇದು ಪ್ರೈವೇಟ್ ಏರ್ ಸ್ಟ್ರಿಪ್ಪಲ್ಲಿ ಶೂಟಿಂಗ್ ಮಾಡಿದ್ವಿ. ಆನಂತರ ಇನ್ನೇನು ನಂತರ R&Dಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಆನಂತರ TVS ಅವರು 35 years ಆಫ್ ರೇಸಿಂಗ್ ಹೇಳಿ ಅಂದು ಮಾಡಿದರು. ಸೊ ಅದಕ್ಕೆ ಎಕ್ಸ್ಕ್ಲೂಸಿವ್ ಫೋಟೋಗ್ರಾಫರ್ ಆಗಿ ಹೈರ್ ಮಾಡಿದರು. ಅದು ಶೂಟಿಂಗ್ ಎಕ್ಸ್ಟೆನ್ಸಿವ್ ಆಗಿ ನಾವು ಹೊಸೂರಲ್ಲಿ ಆನಂತರ ಡೆಲ್ಲಿ ಬುದ್ರಿ ಸಿಂಗ್ ಟ್ರ್ಯಾಕ್ ಆನಂತರ ಲೇ ಲಡಾಖಲ್ಲಿ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಸೊ ಅಲ್ಲಿ ಬೇರೆ ಬೇರೆ ನಮ್ಮನೆ ಅವರದ್ದು ರೇಸಸ್ ಸ್ಟಂಟ್ ರೈಡರ್ಸ್ನೆಲ್ಲ ಫೋಟೋ ಕ್ಯಾಪ್ಚರ್ ಮಾಡೋ ಒಂದು ನನಗೆ ಆಪರ್ಚುನಿಟಿ ಸಿಕ್ಕಿತ್ತು. ಈಗ KP ಅವರ ಜೊತೆ ಒಂದು ಒನ್ ಆಫ್ ದಿ ಬೆಸ್ಟ್ ಯಾವತ್ತು ಮರೆಯಲಿಕ್ಕಾಗದ ಮೂಮೆಂಟ್ ನಿಮ್ಮ ಜೊತೆ ಏನಾದರೂ ಇದೆಯಾ? ಆಫ್ ದಿ ಕ್ಯಾಮರಾನು ಅಂತ ಹೇಳ್ಬೋದು. ನನ್ನ ಇನ್ಫ್ಯಾಕ್ಟ್ ನಾನು ಫೋಟೋಗ್ರಫಿ ಮಾಡುವಾಗ KP ಒಂದೆರಡು ಸಲ ಕ್ರ್ಯಾಶ್ ಆದರು. ಜೆನ್ಯೂನ್ ನನಗೆ ಅದು ನೋಡಿ ನನಗೆ ನಾನು ಹೆದರಿ ಕ್ಯಾಮರಾ ಎಲ್ಲ ದೂರದಲ್ಲಿ ಒಮ್ಮೆ ಆಚೆ ಬಿಸಾಡಿ ಓಡಿದ್ದು ನಾನು ಅವ್ರಿಗೆ ಎಂತ ಇತ್ತಪ್ಪ ಅಂಥೇಳಿ ಅಂಥ ಮನುಷ್ಯ. ಸೊ ಅವರು ಒಂದು ರೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವರು ಅದು ಹೇಗೆ ನನಗೆ ಹೇಳೋದು ಗೊತ್ತಾಗೋದಿಲ್ಲ. ಸೊ ಅದೊಂದು ಬಾರಿ ಒಂದು ಎರಡು ಸಲ ನನಗೆ ಅದೊಂದು ಅಪರ್ಚುನಿಟಿ ನನ್ನ ಕಣ್ಣೆದುರಿಗೆ ಅವರು ಕ್ರ್ಯಾಶ್ ಆಗಿದ್ದರು. ಕ್ಯಾಪ್ಚರ್ ಅದು ಕ್ಯಾಪ್ಚರ್ ಸಹ ಆಗಿದೆ ಇನ್ಫ್ಯಾಕ್ಟ್, ಅದು ಹೆಚ್ಚಾಗಿ ನಾನು ಎಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಆ್ಯಸ್ ಎ ಪರ್ಸನ್ ಈಸ್ ವೆರಿ ಫನ್ ಲವಿಂಗ್, ತಮಾಷೆ, ತುಂಬಾ ಒಂದು ಹಂಬಲ್ ಪರ್ಸನ್ ಅಂತ ಹೇಳ್ಬೋದು. ಏನೊಂದು ಆ್ಯಟಿಟ್ಯೂಡ್ ಅಥವಾ ಏನೂ ಇಲ್ಲ. ಯಾರೊಟ್ಟಿಗೆ ಸಹ ಊಟ ಮಾಡ್ತಾರೆ, ಯಾರು ಕೂತ್ಕೊಳ್ತಾರೆ, ಎನಿಥಿಂಗ್, ಈಸ್ ಎ ವೆರಿ ಡೌನ್ ಟು ಅರ್ತ್ ಪರ್ಸನ್. ಈಗ ಮಂಗಳೂರಿನವರು ದೂರ ಎಲ್ಲಿಯಾದರೂ ಹೋದಾಗ ಫಸ್ಟ್ ಮೀಟ್ ಆದಾಗ ಒಂದು ಲೋಕಲ್ ಭಾಷೆ ಸ್ಟಾರ್ಟಿಂಗ್ ಮಾಡ್ತಾ ಇರ್ತಾರೆ. ಹಾಂ, ಯಾವ ಲ್ಯಾಂಗ್ವೇಜಲ್ಲಿ ನಾನು ನಂದು ಫೇವ್ರೇಟ್ ಅಣ್ಣ ನಮಸ್ಕಾರ. ಸೊ ಅದು ನನ್ನ ಫೇವ್ರೇಟ್ ಯಾವಾಗಲೂ ಸಿಗ್ನೇಚರ್ ಅಣ್ಣ ನಮಸ್ಕಾರ. ಸೊ KP ಸಹ ಅದು ಕೇಳುವಾಗ ಒಂದ್ಸಲ ಭಾರಿ ಖುಷಿಯಾಗಿತ್ತು. ಸೊ ವೆನ್ ವಿ ಮೆಟ್ ಡ್ಯೂರಿಂಗ್ ಹಾಗೆ ಪ್ರೀಡಕಾರ್ ಟೈಮಲ್ಲಿ ನನಗೆ ಎಲ್ಲರು ಸಹ ಫೋನ್ ಮಾಡಿ ನನ್ನ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ತುಂಬ ಜನ ಹೇಳಿದರು ನಿಮ್ಮ ಫ್ರೆಂಡ್ ಅರವಿಂದ್ KP ರಿಯಾಲಿಟಿ ಶೋಲಿ ಇದ್ದಾರೆ ನೋಡಿದೆ. ನಾನು ಆ್ಯಕ್ಚುಲಿ TVಯಿಂದ ಸ್ವಲ್ಪ ದೂರ, ಬಟ್ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ನನಗೆ ಶಾಕ್ ಆಯಿತು ನೋಡಿ ಅರವಿಂದನು TVಯಲ್ಲಿ. ಸೊ ವೆಲ್ ಡಿಸರ್ವ್ಡ್, ಈ ಶುಡ್ ಬಿ ದ ವೆಲ್ ಡಿಸರ್ವ್ಡ್ ಪರ್ಸನ್, ಈಸ್ ಅಮೇಝಿಂಗ್ ಪರ್ಸನ್ ಆ್ಯಕ್ಚುಲಿ. ಸೊ ಈ ಡ್ಯೂರಿಂಗ್ ಕೋವಿಡಲ್ಲಿ ನಾನು ತುಂಬ TV ಶೋಸ್ ನೋಡಿದೆ ಆ್ಯಕ್ಚುಲಿ ಅರವಿಂದ್ KPದೆಲ್ಲ. ಸೊ ಅವನು ರಿಯಲಿ ಗ್ರೇಟ್ ಪರ್ಸನ್. ಸೊ ಅವನಿಗೆ ಪಬ್ಲಿಕ್ ಸಪೋರ್ಟ್ ಬೇಕು, ನಮ್ಮಂಥವರೆಲ್ಲ ಅವನಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಬೇಕು, ಅವನು ವಿನ್ ಆಗಬೇಕು, ಅವ್ರು ವಿನ್ ಆಗಬೇಕು ಹೀಗೆ ನೋಡಿ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಸೊ ಅವರು ಲೈಫಲ್ಲಿ ಇಷ್ಟು ಸಾಧನೆ ಮಾಡಿದ್ದಾರೆ, ಈಸ್ ಎ ವರ್ಲ್ಡ್ ಕ್ಲಾಸ್ ರೈಡರ್ಸ್, ಆಲ್ಸ್ ಆಲ್ ದ ಬೆಸ್ಟ್ ರೈಡರ್ಸ್. ಸೊ ಅವರು ವಿನ್ ಆಗ್ತಾರೆ ಹೇಳಿ ನನಗೆ ಸಹ ವಿಶ್ವಾಸ ಉಂಟು 100%.
ನಾನು ಅರವಿಂದ್ ಕೆ ಪಿ ಫ್ಯಾನ್ಸಿಗೆ ಸಹ ರಿಕ್ವೆಸ್ಟ್ ಮಾಡಿದ್ದು ಪ್ರತಿಯೊಬ್ಬರು ಸಹ ಅವರಿಗೆ ಒಂದು ವೋಟ್ ಹಾಕಿ ಅರವಿಂದ್ ಕೆ ಪಿಯನ್ನು ವಿನ್ ಮಾಡಿಸಿ ಅಂತೇಳಿ. ಸೊ ನಾನೊಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಅರವಿಂದ್. ಸಿನಿಮಾ ಗಲ್ಲಿ ಚಾನಲ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡೋದಕ್ಕೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ.